ಹಲೋ ಸ್ನೇಹಿತರೆ ಎಲ್ಲರಿಗೂ ಆನ್ಲೈನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಆಯುಷ್ ಇಲಾಖೆ ನೇರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತು ಸೊ ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಇದಕ್ಕೆ ಬೇಕಾಗಿರೋ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಮತ್ತು ಏಜ್ ಲಿಮಿಟ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಹಾಗೂ ಇದೇ ರೀತಿ ಹೆಚ್ಚಿನ ಜಾಬ್ಸ್ಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಚೇರಿ ಶಿವಮೊಗ್ಗದಲ್ಲಿ ಮೂರು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯಗಳಿಗೆ ಎರಡು ಹುದ್ದೆಯಂತೆ ಒಟ್ಟು ಆರು ಯೋಗ ತರಬೇತಿದಾರರ ನೇಮಕಾತಿಗೆ ನೇರ ಸಂದರ್ಶನ ನಡೆಸಲಾಗುತ್ತಿದೆ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಸಂದರ್ಶನಕ್ಕೆ ಹಾಜರಾಗಬಹುದು ವಿದ್ಯಾ ಅರ್ಹತೆ ನೇರ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಟೆನ್ ಪ್ಲಸ್ ಟು ಅಂದರೆ ಸೆಕೆಂಡ್ ಸಿ ಪಾಸಾಗಿರಬೇಕು ಮತ್ತು ಯೋಗ ತರಬೇತಿದಾರರು ಯೋಗ ಸರ್ಟಿಫಿಕೇಷನ್ ಬೋರ್ಡ್ನಿಂದ ಯೋಗ ವೆಲ್ನೆಸ್ ಇನ್ಸ್ಟ್ರಕ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಹೊಂದಿರಬೇಕು ಅಥವಾ ಟೆನ್ ಪ್ಲಸ್ ಟು ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಹೆಸರಾಂತ ಸಂಸ್ಥೆಯಿಂದ ಯೋಗ ತರಬೇತಿಯ ಅನುಭವ ಹೊಂದಿರಬೇಕು ಯಾವುದಾದ್ರೂ ತುಂಬ ರೆಕಗ್ನೈಸ್ ಆಗಿರೋ ಅಂಥ ಅಥವಾ ತುಂಬ ಹೆಸರು ಮಾಡಿರೋ ಅಂಥ ಯೋಗ ತರಬೇತಿ ಕೊಡೋ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರಬೇಕು ವಯೋಮಿತಿ ಕನಿಷ್ಠ ಇಪ್ಪತ್ತೊಂದರಿಂದ ಗರಿಷ್ಠ ಅರವತ್ತು ವರ್ಷದೊಳಗಿರೋರು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಪಾಲ್ಗೊಳ್ಬೋದು ಅಂದರೆ ಇಪ್ಪತ್ತೊಂದು ವರ್ಷ ದಾಟಿರಬೇಕು ಹಾಗೂ ಅರವತ್ತು ವರ್ಷದೊಳಗಿರೋರು ಇಂಟರ್ವ್ಯೂಗೆ ಹೋಗ್ಬೋದು ವೇತನದ ವಿವರ ಯೋಗ ತರಬೇತಿದಾರರು ಹುದ್ದೆಗಳಿಗೆ ನೇಮಕ ಆದ ಅಭ್ಯರ್ಥಿಗಳಿಗೆ ತಿಂಗಳ ಎಂಟು ಸಾವಿರ ರು ಅಂದರೆ ಗಂಟೆಗೆ ಇನ್ನೂರೈವತ್ತು ರು ಅಂದರೆ ಮೂವತ್ತೆರಡು ಗಂಟೆಗೆ ತಿಂಗಳಿಗೆ ಪಾವತಿಸಲಾಗುತ್ತದೆ ಅಂದರೆ ತಿಂಗಳಿಗೆ ಮೂವತ್ತೆರಡು ಗಂಟೆ ವರ್ಕ್ ಮಾಡಬೇಕಾಗತ್ತೆ ಅಂದರೆ ಒಂದು ಗಂಟೆಗೆ ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಟೋಟಲ್ ಸ್ಯಾಲ್ರಿ ಬಂದುಬಿಟ್ಟು ಏಯ್ಟ್ ತೌಸಂಡ್ ರುಪೀಸ್ ಪರ್ ಮಂತ್ ಕೆ ಪ್ರಕ್ರಿಯೆ ಯೋಗ ತರಬೇತಿದಾರರ ಹುದ್ದೆಗೆ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಸ್ಥಳೀಯರಿಗೆ ಆದ್ಯತೆ ನೀಡಲಾಗುವುದು ಸಂದರ್ಶನದ ವಿವರ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗಳೊಳಗೆ ಜಿಲ್ಲಾ ಆಯುಷ್ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಯೋಗ ತರಬೇತಿ ಪ್ರಮಾಣಪತ್ರಗಳನ್ನು ಒನ್ ಸೆಟ್ ಜೆರಾಕ್ಸ್ ಪತ್ರಿಕೆಯನ್ನು ಎರಡು ಭಾವಚಿತ್ರಗಳೊಂದಿಗೆ ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಮೂವತ್ತು ಗಂಟೆಯೊಳಗೆ ಸಂದರ್ಶನಕ್ಕೆ ಮೂಲ ದಾಖಲೆಗಳೊಂದಿಗೆ ಹಾಜರಾಗಬೇಕು ಅಂದರೆ ಇದೇನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೇಳಿದೆ ಅದನ್ನೆಲ್ಲ ತಗೊಬಿಟ್ಟು ಎರಡು ಮೂವತ್ತರಿಂದ ಐದು ಮೂವತ್ತರೊಳಗೆ ನಡೆಯುವ ಒಂದು ಇಂಟರ್ವ್ಯೂವಲ್ಲಿ ಹಾಜರಾಗಬೇಕು ಅಂದರೆ ಅಟೆಂಡ್ ಮಾಡಬೇಕು ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು